ನಾವು ಈ ಒಂದು ವಿಡಿಯೋದಲ್ಲಿ ವಯಸ್ಸಿಗೆ ಸಂಬಂಧಿಸಿದಂತಹ ಸಮಸ್ಯೆಗಳನ್ನು ನಾವು ನೋಡ್ತಾ ಇರ್ತೇವೆ ಅಂತಹ ಒಂದು ಸಮಸ್ಯೆಯನ್ನು ಹೇಗೆ ಬಿಡಿಸೋದು ಅಂತ ನೋಡ್ತಾ ಇದ್ದೇವೆ ಇಲ್ಲಿ ಇರುವಂತಹ ಸಮಸ್ಯೆ ಹೀಗಿದೆ ನಲವತ್ತು ವರ್ಷಗಳ ನಂತರ ಇಮ್ರಾನ್ನನ ವಯಸ್ಸು ಅವನ ಈಗಿನ ವಯಸ್ಸಿನ ಹನ್ನೊಂದು ಪಟ್ಟಿದೆ ಹಾಗಾದರೆ ಇಮ್ರಾನ್ನ ಈಗಿನ ವಯಸ್ಸೆಷ್ಟು ಈ ಒಂದು ಸಮಸ್ಯೆಯನ್ನು ನಾವು ಸಮೀಕರಣ ರೂಪದಲ್ಲಿ ಬರೆಯೋದಕ್ಕೆ ಪ್ರಯತ್ನ ಅದಕ್ಕಾಗಿ ಮೊದಲಿಗೆ ನಮಗೆ ಇಲ್ಲಿರುವಂತಹ ಅನ್ನೋನ್ ವೇರಿಯಬಲ್ ಯಾವುದು ಅಂತ ಹೇಳಿ ಅಂದರೆ ಚರಾಕ್ಷರ ಯಾವುದು ಯಾವುದರ ಬೆಲೆ ತಿಳಿದಿಲ್ಲ ಅನ್ನೋದನ್ನು ಮೊದಲು ಗುರುತಿಸ್ಕೊಳ್ಳೋಣ ಅದು ಏನಂತ ಹೇಳಿದ್ರೆ ಇಮ್ರಾನ್ನ ಈಗಿನ ವಯಸ್ಸೆಷ್ಟು ಇದು ನಮಗೆ ಗೊತ್ತಿಲ್ಲದಲ್ಲೇ ಇರುವಂತಹ ವಿಷಯ ಇದನ್ನು ಒಂದು ಚರಾಕ್ಷರವಾಗಿ ನಾವು ಬರೆದುಕೊಳ್ಳೋಣ ಅದಕ್ಕಾಗಿ ನಾನು ಈ ರೀತಿ ಬರೆದುಕೊಳ್ತೀನಿ ಈಗಿನ ಇಮ್ರಾನ್ನ ವಯಸ್ಸು ಇಮ್ರಾನ್ನ ವಯಸ್ಸು ಎಕ್ಸ್ ಆಗಿರಲಿ ಎಕ್ಸ್ ಆಗಿರಲಿ ನಾವು ಯಾವುದನ್ನೇ ಅಂತ ತೆಗೆದುಕೊಂಡಾಗ ನಮಗೆ ಹೆಚ್ಚು ಬರುವಂಥದ್ದು ಎಕ್ಸ್ ನೀವು ಎಕ್ಸ್ ಹೊರತುಪಡಿಸಿ ಬೇರೆ ಚರಾಕ್ಷರಗಳನ್ನು ಸಹ ಉಪಯೋಗಿಸಬಹುದಾಗಿರುತ್ತೆ ಎಕ್ಸ್ ಆಗಿರಲಿ ಈಗ ನಲವತ್ತು ವರ್ಷಗಳ ನಂತರ ಇಮ್ರಾನ್ ವಯಸ್ಸು ಎಷ್ಟಾಗಿರುತ್ತೆ ಅಂತ ನೋಡೋಣ ಅಂದರೆ ಅವನ ಈಗಿನ ವಯಸ್ಸಿನ ಜೊತೆಗೆ ಅವನಿಗೆ ನಲವತ್ತು ವರ್ಷಗಳು ಆಗಿರುತ್ತೆ ಅದನ್ನು ನಾವು ಈ ರೀತಿಯಾಗಿ ಬರ್ಕೊಳ್ಳೋಣ ನಲವತ್ತು ವರ್ಷಗಳ ನಲವತ್ತು ವರ್ಷಗಳ ನಂತರ ಇಮ್ರಾನ್ ವಯಸ್ಸು ಈಗಿನ ಅವನ ವಯಸ್ಸಿನ ಜೊತೆಗೆ ನಲವತ್ತು ವರ್ಷ ಹೆಚ್ಚಾಗಿರುತ್ತೆ ಹಾಗಾಗಿ ನಾನು ಅದನ್ನು ಈ ರೀತಿ ಬರ್ಕೊಳ್ತಾ ಇದ್ದೀನಿ ಎಕ್ಸ್ ಪ್ಲಸ್ ನಲವತ್ತು ವರ್ಷಗಳು ಆಗಿದೆ ಈಗ ನಾವು ಈ ಎರಡು ಮಾಹಿತಿಯಿಂದ ಇಮ್ರಾನ್ನ ಈಗಿನ ವಯಸ್ಸನ್ನು ಕಂಡುಹಿಡಿಯೋದಕ್ಕೆ ಸಾಧ್ಯವೇ ಅಂತ ನೋಡಿದಾಗ ಇಲ್ಲ ಈ ಎರಡೇ ಮಾಹಿತಿಯಿಂದ ನಮಗೆ ಇಮ್ರಾನ್ನ ವಯಸ್ಸು ಕಂಡುಹಿಡಿಯೋದಕ್ಕೆ ಸಾಧ್ಯ ಇಲ್ಲ ಅದಕ್ಕಾಗಿ ಅವರಿಲ್ಲಿ ಕೊಟ್ಟಿರುವಂತಹ ನಲವತ್ತು ವರ್ಷಗಳ ನಂತರ ನಲವತ್ತು ವರ್ಷಗಳ ನಂತರ ಇಮ್ರಾನ್ನ ವಯಸ್ಸು ಈಗಿನ ವಯಸ್ಸಿನ ಹನ್ನೊಂದು ಪಟ್ಟಿದೆ ಈ ಒಂದು ಮಾಹಿತಿಯನ್ನು ಬಳಸೋಣ ಅಂದರೆ ಅದರ ಅರ್ಥ ನಲವತ್ತು ವರ್ಷದ ನಂತರ ಏನು ಸಂಖ್ಯೆ ಬರುತ್ತೋ ಅದು ಅವನ ಈಗಿನ ವಯಸ್ಸಿನ ಹನ್ನೊಂದರಷ್ಟಿದೆ ಅಂತಂದರೆ ಈಗಿನ ವಯಸ್ಸು ಗೊತ್ತಾಯಿತು ಅಂತ ಹೇಳಿದ್ರೆ ಅದನ್ನು ನಾವು ಹನ್ನೊಂದರಿಂದ ಗುಣಿಸಿದ್ವಿ ಅಂತ ಹೇಳಿದ್ರೆ ಹನ್ನೊಂದರಿಂದ ಗುಣಿಸಿದ್ರೆ ನಮಗೆ ನಲವತ್ತು ವರ್ಷಗಳ ನಂತರ ಇಮ್ರಾನ್ ವಯಸ್ಸೆಷ್ಟು ಅಂತ ಗೊತ್ತಾಗುತ್ತೆ ಅದನ್ನು ಈ ರೀತಿ ಸಮೀಕರಣ ರೂಪದಲ್ಲಿ ಬರ್ಕೊಳ್ಳೋಣ ಇಮ್ರಾನ್ನ ಈಗಿನ ವಯಸ್ಸು ಎಕ್ಸ್ ಆಗಿದೆ ಈ ಎಕ್ಸನ್ನು ನಾವೀಗೇನು ಮಾಡೋಣ ಹನ್ನೊಂದರಿಂದ ಗುಣಿಸಿದ್ರೆ ನಮಗೆ ನಲವತ್ತು ವರ್ಷಗಳ ನಂತರ ಇಮ್ರಾನ್ ವಯಸ್ಸೆಷ್ಟು ಅಂತ ಗೊತ್ತಾಗುತ್ತೆ ಅದು ಎಕ್ಸ್ ಪ್ಲಸ್ ನಲವತ್ತು ಆಗಿದೆ ಈಗ ನಾವು ಈ ಪಡೆದಂತಹ ಸಮೀಕರಣವನ್ನು ಎಕ್ಸ್ಗೆ ಬಿಡಿಸಿದಾಗ ನಮಗೆ ಇಮ್ರಾನ್ನ ಈಗಿನ ವಯಸ್ಸು ದೊರೆಯುತ್ತೆ ಅದಕ್ಕಾಗಿ ಹನ್ನೊಂದು ಇಂಟು ಎಕ್ಸ್ ಏನಾಗಿರದೆ ಹನ್ನೊಂದು ಎಕ್ಸ್ ಆಗಿದೆ ಇನ್ನು ಎಕ್ಸ್ ಪ್ಲಸ್ ನಲವತ್ತು ಈಗ ನಾವು ಎಕ್ಸ್ಗೆ ಬಿಡಿಸ್ತಾ ಇರೋದ್ರಿಂದ ಬಲಬದಿಯಲ್ಲಿ ನಾವು ಎಕ್ಸನ್ನು ಎಲಿಮಿನೇಟ್ ಮಾಡಬೇಕಾಗಿದೆ ಅದಕ್ಕಾಗಿ ಸಮೀಕರಣದ ಎರಡೂ ಕಡೆ ಮೈನಸ್ ಎಕ್ಸನ್ನು ನಾವು ಸೇರಿಸೋಣ ಮೈನಸ್ ಎಕ್ಸ್ ಮೈನಸ್ ಎಕ್ಸ್ ಈ ಮೈನಸ್ ಎಕ್ಸನ್ನು ಸೇರಿಸಿದ ನಂತರ ಪ್ಲಸ್ ಎಕ್ಸ್ ಮತ್ತು ಮೈನಸ್ ಎಕ್ಸ್ ಬಲಬದಿಯಲ್ಲಿ ಕ್ಯಾನ್ಸಲ್ ಆಗ್ತಾ ಇದೆ ಎಡಬದಿಯಲ್ಲಿ ಹನ್ನೊಂದು ಎಕ್ಸಲ್ಲಿ ಒಂದು ಎಕ್ಸನ್ನು ಕಳೆದ್ರೆ ನಮಗೆ ಉಳಿಯುವಂಥದ್ದು ಹತ್ತು ಎಕ್ಸ್ ಬಲ ಬದಿಯಲ್ಲಿ ಇರುವಂಥದ್ದು ನಲವತ್ತು ಈಗ ಎಕ್ಸ್ನ ಬೆಲೆ ಕಂಡುಹಿಡಿಯೋದಕ್ಕೋಸ್ಕರ ಸಮೀಕರಣದ ಎರಡೂ ಬದಿಯಲ್ಲಿ ಹತ್ತರಿಂದ ಭಾಗಿಸೋಣ ಅದಕ್ಕಾಗಿ ಸ್ವಲ್ಪ ನಾನು ಹೀಗೆ ಕ್ಯಾನ್ವಸನ್ನು ಮೇಲೆ ತೊಗೊಳ್ತೇನೆ ಹತ್ತರಿಂದ ನಾವೀಗ ಭಾಗಾಕಾರ ಮಾಡ್ತಾ ಇದ್ದೇವೆ ಸಮೀಕರಣದ ಎರಡು ಬದಿಯನ್ನು ಹತ್ತರಿಂದ ಭಾಗಿಸೋಣ ಇಲ್ಲಿ ಎಡ ಬದಿಯಲ್ಲಿ ಹತ್ತು ಕ್ಯಾನ್ಸಲ್ ಆಗಿ ನಮಗೆ ಉಳ್ಕೊಳ್ತಾ ಇರುವಂಥದ್ದು ಎಕ್ಸ್ನ ಬೆಲೆ ಹತ್ತು ನಾಲ್ಕಾವರ್ತಿ ಆಗತ್ತೆ ಎಕ್ಸ್ನ ಬೆಲೆ ನಮಗೆ ನಾಲ್ಕಾಗಿ ದೊರಕ್ತಾಯಿದೆ ಅಂದರೆ ಇಮ್ರಾನ್ನ ಈಗಿನ ವಯಸ್ಸು ನಾಲ್ಕು ವರ್ಷಗಳಾಗಿದೆ ಇವತ್ತಿನ ಈಗಿನ ವಯಸ್ಸು ಏನಾಗಿದೆ ಇಮ್ರಾನ್ನ ಈಗಿನ ವಯಸ್ಸು ನಾಲ್ಕಾಗಿದೆ ಈಗ ಇಲ್ಲಿ ನೀವು ಗಮನಿಸಿದ್ರೆ ನಲವತ್ತು ವರ್ಷಗಳ ನಂತರ ಇಮ್ರಾನ್ನ ವಯಸ್ಸು ಎಷ್ಟಾಗತ್ತೆ ಅಂತ ಹೇಳಿದ್ರೆ ನಲವತ್ತ ನಾಲ್ಕಾಗತ್ತೆ ನಲವತ್ತ ನಾಲ್ಕು ಇಲ್ಲಿ ನೀವು ಗಮನಿಸಿದ್ರೆ ನಲವತ್ತ ನಾಲ್ಕು ಅನ್ನೋದು ನಾಲ್ಕರ ಹನ್ನೊಂದು ಪಟ್ಟು ಆಗಿದೆ ಅಂದರೆ ನಾಲ್ಕನ್ನು ನಾವು ಹನ್ನೊಂದರಿಂದ ಗುಣಿಸಿದ್ರೆ ನಲ್ವತ್ನಾಲ್ಕು ದೊರೀತಾ ಇದೆ ಅಂದರೆ ನಲವತ್ತು ವರ್ಷಗಳ ನಂತರ ಇಮ್ರಾನ್ನ ವಯಸ್ಸು ಅವನ ಈಗಿನ ವಯಸ್ಸಿಗಿಂತ ಹನ್ನೊಂದು ಪೆಟ್ಟು ಹೆಚ್ಚಿದೆ ಅನ್ನೋದು ನಮಗೆ ಇಲ್ಲಿ ಗೊತ್ತಾಗ್ತಾ ಇದೆ ಹಾಗಾಗಿ ಇಮ್ರಾನ್ನ ಈಗಿನ ವಯಸ್ಸು ನಾಲ್ಕು ವರ್ಷಗಳಾಗಿದೆ ನಲವತ್ತು ವರ್ಷಗಳ ನಂತರ ಅವನ ವಯಸ್ಸು ನಲವತ್ನಾಲ್ಕು ವರ್ಷಗಳು ಆಗಿದೆ